ಅಬುದಾಬಿಯಲ್ಲಿ ಅತಿ ದೊಡ್ಡ ಹಿಂದೂ ದೇಗುಲದ ಲೋಕಾರ್ಪಣೆಯಾಗಲಿದ್ದು ಇವತ್ತು ಪ್ರಧಾನಿ ನರೇಂದ್ರ ಮೋದಿಯಿಂದ ದೇಗುಲದ ಉದ್ಘಾಟನೆ ನೆರವೇರಲಿದೆ. 27 ಎಕರೆ ಪ್ರದೇಶದಲ್ಲಿ ಸ್ವಾಮಿ ನಾರಾಯಣ ದೇವಾಲಯ ನಿರ್ಮಾಣಗೊಂಡಿರುವುದು. 700 ಕೋಟಿ ವೆಚ್ಚದಲ್ಲಿ ಸ್ವಾಮಿ ನಾರಾಯಣನ ದೇಗುಲ ಈಗಾಗಲೇ ನಿರ್ಮಾಣ ಆಗಿದೆ. ಈ ಮಂದಿರದಲ್ಲಿ 2 ಗುಮ್ಮಟ ಮತ್ತು 7 ಗೋಪುರಗಳಿದ್ದು ಗೋಡೆಗಳ ಮೇಲೆ ಭಾರತೀಯ ಅರಬ್ ಸಂಸ್ಕೃತಿಯ ಚಿತ್ರಗಳು ಕೂಡ ಅಲ್ಲಿ ಮೇಳೈಸಿದೆ. ಸ್ವಾಮಿಗಳು ಮತ್ತು ಅರಬ್ ನಾಗರಿಕರು ಪರಸ್ಪರ ಕೈ ಹಿಡಿದು ನಿಂತಿರುವ ಶಿಲ್ಪಕಲೆ ಸಂಯುಕ್ತ ಅರಬ್ ಸಂಸ್ಥಾನದ ಧಾರ್ಮಿಕ ಭಾವೈಕ್ಯತೆ ಮತ್ತು ಪರಸ್ಪರ ಸಹೋದರತೆಯನ್ನ ವಿಶ್ವಕ್ಕೆ ಚಿತ್ರದ ಮೂಲಕ ಶಾಂತಿ ಮತ್ತು ಸಾಮರಸ್ಯದ ಒಂದೊಳ್ಳೆ ಗಟ್ಟಿ ಸಂದೇಶವನ್ನ ನೀಡೋದು ಕೂಡ ನಾವಿಲ್ಲಿ ಗಮನಿಸಬಹುದು. ವಿಶ್ವದ 3ನೇ ಅತಿ ದೊಡ್ಡ ಹಿಂದೂ ದೇಗುಲ. ಈ ಒಂದು ದೇಗುಲದ ಬಗ್ಗೆ ಮಾತನಾಡೋದಕ್ಕೆ, ಹಾಗೆಯೇ ಈ 2 ದೇಶಗಳ ಬಾಂಧವ್ಯದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಕನ್ನಡ ಸಂಘದ ಕತಾರ್ನಲ್ಲಿರುವಂತಹ ಕನ್ನಡ ಸಂಘದ ರವಿ ಶೆಟ್ಟಿ ಅವರು ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕನ್ನಡ ಸಂಘದ ಅಧ್ಯಕ್ಷರು ಇವರು. ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ತೆ. ಮೊದಲನೇದಾಗಿ ಇವತ್ತಿನ ದಿನ ಬಹಳ ಖುಷಿಯ ವಿಚಾರ ನಿಮ್ಗೆಲ್ರಿಗೂ ಅಂತ ನಾನು ಅಂದ್ಕೊಳ್ಳೋದಕ್ಕೆ ಬಯಸ್ತೇನೆ. ಈ ದಿನವನ್ನ ಯಾವ ರೀತಿಯಾಗಿ ನೀವು ಮೊದಲನೇದಾಗಿ ನೆನಪಿಸಿಕೊಳ್ಳೋದಕ್ಕೆ ಬಯಸ್ತೀರಿ? ಬಹಳ ಒಂದು ವಿಶೇಷ ದಿನ. ಒಂದು ಕೊಲ್ಲಿ ರಾಷ್ಟ್ರದ ಅಬುದಾಬಿಯಲ್ಲಿ ಒಂದು ಭವ್ಯವಾದ ಮಂದಿರದ ಉದ್ಘಾಟನೆ ಇವತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಯವರ ದಿವ್ಯ ಹಸ್ತದಲ್ಲಿ ಆಗುತ್ತಾ ಇದೆ. ಆ ನಂತರ ನಮ್ಮ ಕತಾರಿಗೆ ಪ್ರಧಾನಮಂತ್ರಿಯವರು ಬರ್ತಿರೋದು ನಮಗೆಲ್ರಿಗೂ ಬಹಳ ಸಂತೋಷದ ವಿಷಯ. ಎಲ್ರು ಬಹಳ ಕಾತರದಿಂದ ನಾವು ಕಾಯ್ತಾ ಇದ್ದೇವೆ. ನಾನು ರವಿ ಶೆಟ್ಟಿ, ಕರ್ನಾಟಕ ಸಂಘದ ಮಾಜಿ ಉಪಾಧ್ಯಕ್ಷ, ತುಳುಕೂಟದ ಪ್ಯಾಟ್ರೋನ್ ಆಗಿದ್ದೇನೆ. ತುಳುಕೂಟದಲ್ಲಿ 1-3 ಸಲ ಅಧ್ಯಕ್ಷನಾಗಿದ್ದೇನೆ. ಹಾಗೆ ಎಲ್ಲಾ ಕನ್ನಡಿಗರು ಭಾರತೀಯರು ಬಹಳ ಕಾತರದಿಂದ ಕಾಯ್ತಾ ಇದ್ದೇವೆ. ಎಸ್, ಈಗಾಗಲೇ ಮುಸ್ಲಿಂ ದೊರೆಗಳ ಆಡಳಿತದ ದೇಶದಲ್ಲಿ ಇದೇ ಮೊದಲ ಬಾರಿಗೆ ಇಂತಹ ಒಂದು ಭವ್ಯ ದೇಗುಲ ನಿರ್ಮಾಣ ಆಗಿರುವಂತದ್ದು ಎಷ್ಟು ಹೆಮ್ಮೆ ಅಂತ ಅನ್ನಿಸ್ತಾ ಇದೆ ನಿಮ್ಗೆ? ನೋಡಿ, ಇದು ಬಹಳ ಒಂದು ಹೆಮ್ಮೆ ಅಂದ್ರೆ, ನೋಡಿ, ಪರಸ್ಪರ ಬಾಂಧವ್ಯ. ಕತಾರ್ ಹಾಗೆ ನಮ್ಮ ಭಾರತಕ್ಕೆ ಎಷ್ಟೊಂದು ಬಾಂಧವ್ಯ ಇದೆ. ಎಷ್ಟು ಸುಮಾರು 1-7 ಲಕ್ಷ ಭಾರತೀಯರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಗೆ ಇಲ್ಲಿ ನಮ್ಮ ಜನ್ಮಭೂಮಿಯಿಂದ ಬಂದು ಇದು ಕರ್ಮಭೂಮಿ ಕೂಡ. ನಮಗೆ ಒಂದು ಬೇರೆ ಹೊರ ದೇಶದಲ್ಲಿ ನಾವು ಇದ್ದೇವೆ ಅಂತ ನಮಗೆ ಏನು ಭಾವನೆ ಬರ್ತಾ ಇಲ್ಲ. ಅಷ್ಟೊಂದೇ ರೀತಿಯಲ್ಲಿ ಇಲ್ಲಿ ಕತಾರಿ ಎಲ್ಲ ಅರಬ್ ರಾಷ್ಟ್ರದಲ್ಲಿ ನಮ್ಮನ್ನು ನೋಡಿಕೊಳ್ತಾ ಇದ್ದಾರೆ. ಹಾಗೆ ನಮ್ಗೆ ಬಹಳ ಇಲ್ಲಿ ಸಂತೋಷ. ಹಾಗೆ ಮೋದಿ ಅವರು ಬರುವುದು, ಅವರ ಪ್ರೇರಣಾ ಮಾತುಗಳನ್ನು ಕೇಳುವುದು ನಮ್ಗೆ ಬಹಳ ಒಂದು ಸಂತೋಷ. ಬಹಳ ಇದರಿಂದ ಕಾತರದಿಂದ ನಾವು ಕಾಯ್ತಾ ಇದ್ದೇವೆ. ನಿನ್ನೆಯ ಭಾಷಣದಲ್ಲೂ ಕೂಡ ಕನ್ನಡದಲ್ಲೂ ಕೂಡ ಮಾತನಾಡಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು. ಈ ವಿಚಾರ ಎಷ್ಟು ಖುಷಿ ಕೊಡ್ತಾ ಇದೆ? ಬಹಳ ಬಹಳ ಖುಷಿ ಕೊಡ್ತಾ ಉಂಟು. ಹಾಗೆ ಇಲ್ಲಿ ಇವತ್ತು ಕತಾರ್ನಲ್ಲಿ ಕೂಡ ಅವರ ಭಾಷಣ ಹಾಗೆ ಇರಬಹುದು, ಕನ್ನಡದಲ್ಲಿ ಮಾತಾಡಬಹುದು. ಹಾಗೆ ಖಂಡಿತ ಇದು ಎಲ್ಲ ತುಂಬಾ ಎಲ್ಲ ಭಾರತೀಯರಿದ್ದಾರೆ, ಅಷ್ಟು ಇಲ್ಲಿ ಸಮಯ ಸಿಗ್ಬಹುದು ಅಂತ ನಮ್ಗೆ ಗೊತ್ತಿಲ್ಲ. ಬಟ್ ನಿನ್ನೆ ಭಾಷಣವನ್ನು ನಾವು ಟಿವಿಯಲ್ಲಿ ಅಂತೂ ಕೇಳಿದ್ದೇವೆ. ಬಹಳ ಖುಷಿಯಾಯ್ತು. ಓಕೆ, ಈಗಾಗಲೇ ಒಂದ್ ಕಡೆ ಸಾಕಷ್ಟು ವಿಚಾರಗಳು ಇಲ್ಲಿಯ ವಿಚಾರಗಳನ್ನ ನಾವು ಗಮನಿಸಿದ್ವಿ. ಈಗ ರಾಮ ಮಂದಿರ ಇಲ್ಲಿ ಆಯ್ತು, ಅದೇ ರೀತಿಯಾಗಿ ಈಗ ಅಲ್ಲಿ ಈ ರೀತಿಯಾಗಿ ಸ್ವಾಮಿ ನಾರಾಯಣನ ದೇಗುಲ ಆಗ್ತಾ ಇರುವಂತದ್ದು, ಅದು ಕೂಡ ಒಂದಕ್ಕೊಂದು ತಾಳೆ ಆಗ್ತಾ ಇದೆ, ಕಾಕತಾಳೀಯ ಅಂತ ಅನ್ಸುತ್ತಾ ಹೇಗೆ? ನೋಡಿ, ಇಲ್ಲಿ ಗೊತ್ತಿಲ್ಲ. ಇಲ್ಲಿ ಕೂಡ ಮೋದಿಯವರು ಇಲ್ಲಿ ಅಮೀರ್ ಜೊತೆ ಮಾತಾಡಬಹುದು, ಅದು ಯಾವ ರೀತಿ ಗೊತ್ತಿಲ್ಲ. ಪರಸ್ಪರ ವ್ಯವಹಾರದ ಬಾಂಧವ್ಯ ಅಂತೂ ಬಹಳ ತುಂಬಾ ಚೆನ್ನಾಗಿದೆ. ಮತ್ತೆ ಇದೆಲ್ಲ ಡಿಪ್ಲೊಮ್ಯಾಟಿಕ್ ಲೆವೆಲ್ ಅಲ್ಲಿ ಯಾವ ರೀತಿಯಲ್ಲಿ ನಡೆಯುತ್ತದೆ ಅದು ಗೊತ್ತಿಲ್ಲ ನಮ್ಗೆ. ಅಡ್ಡಿ ಎಲ್ಲಾ ತರದ ನಮ್ಮನ್ನು ಸ್ವತಃ ಅವರ ದೇಶದವರಾಗಿ ತುಂಬಾ ಪ್ರೀತಿಯಿಂದ ಇಲ್ಲಿ ನೋಡ್ತಾ ಇದ್ದಾರೆ. ವಿ ಆರ್ ಆಲ್ ಎಕ್ಸ್ಪ್ಯಾಟ್ರಿಯೇಟ್ಸ್, ಸೋ ಹ್ಯಾಪಿ ಟು ಬಿ ಇನ್ ಕತಾರ್. ಆದರೆ ಈಗ ಗಡಿಗಳನ್ನು ಮೀರಿದ ಕೂಡ UAE ಹೃದಯ ಭಾಗದಲ್ಲಿ ಏಕತೆ ಆಗಿರ್ಬೋದು, ಸಾಂಸ್ಕೃತಿಕ ವಿಚಾರ ಆಗಿರ್ಬೋದು, ಆ ಒಂದು ವೈವಿಧ್ಯತೆಗಳು, ಆಧ್ಯಾತ್ಮಿಕ ವಿಚಾರಗಳು ಇವೆಲ್ಲವೂ ಕೂಡ ಪ್ರೇರೇಪಣೆಗೊಳ್ಳುವಂತಹ ನಿಟ್ಟಿನಲ್ಲಿ ಆಗಿರುವಂಥದ್ದು. ಎಲ್ಲದಕ್ಕೂ ಕೂಡ ಕಳಶಪ್ರಾಯದಂತಿದೆ ಈ ಒಂದು ದೇವಸ್ಥಾನ. ಅವರು ಅಲ್ಲಿ ಅಬುದಾಬಿಗೆ ಬರ್ತಿರುವಂಥದ್ದು, ಅದರಲ್ಲೂ ಕೂಡ ಈಗಾಗಲೇ ಅವರು 7ನೇ ಬಾರಿಗೆ 2015ರಿಂದ 7ನೇ ಬಾರಿಗೆ ಅಲ್ಲಿ ಬರ್ತಾ ಇರುವಂಥದ್ದು. ಸೊ ಇವೆಲ್ಲವನ್ನು ಗಮನಿಸಿದಾಗ ಯಾವ ರೀತಿಯಾಗಿ ಒಂದಕ್ಕೊಂದು ಇಡೀ 2 ದೇಶಗಳ ನಡುವಿನ ಬಾಂಧವ್ಯ ವೃದ್ಧಿಗೆ ಸಹಕಾರಿ ಆಗ್ತಾ ಇದೆ ಅಂತ ಅನಿಸುತ್ತೆ? ಅದು ನೋಡಿ, ಅದೇ ಮತ್ತೆ ಇಂಡಿಯಾದಲ್ಲಿ ಹೇಗೆ ಬಾಂಧವ್ಯ ಇದೆಯಾ, ಅದೇ ತರ ಕತಾರ್ ಮತ್ತೆ ನಮ್ಮ ಭಾರತದ ಬಾಂಧವ್ಯ ಕೂಡ ಹಾಗೆ ಎಳೆಯಬಹುದು ಎಂಬ ನಾವು ಆಶಯದಲ್ಲಿ ನಾವೆಲ್ಲ ಇಲ್ಲಿದ್ದೇವೆ. ಮೋದಿಯವರು ಕತಾರಿಗೆ ಈಗ ಐ ಥಿಂಕ್ 2ನೇ ಬರ್ತಾ ಇದ್ದಾರೆ. ಒಂದು ಮೋದಿಯವರು ನೆಚ್ಚಿನ ನಾಯಕರು, ವಿಶ್ವದ ಅದ್ಭುತ ಅಗ್ರಗಣ್ಯ ನಾಯಕರು ಹೇಳಲು ನಮ್ಗೆಲ್ಲರೂ ಬಹಳ ಒಂದು
ಹೆಮ್ಮೆ ಎನಿಸ್ತಾ ಇದೆ. ಹಾಗೆ ಇಲ್ಲಿ ಎಂಬೆಸಿ ಆಫ್ ಇಂಡಿಯಾ ಅದರ ಅಡಿಯಲ್ಲಿ ಭಾರತೀಯ ಸಾಂಸ್ಕೃತಿಕ ಕೇಂದ್ರ ಇದೆ, ಅವರನ್ನು ಸ್ವಾಗತಿಸಲು ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಅದರ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಏನೆಲ್ಲ ತಯಾರಿ ಆಗಿದೆ ರವೀಶ್ ಶೆಟ್ಟಿ ಅವರೇ? ಏನೆಲ್ಲ ತಯಾರಿ ಆಗಿದೆ? ಎಲ್ಲ ಸಮುದಾಯ ನಾಯಕರಿಗೆ ಎಲ್ಲ ಆಹ್ವಾನ ಪತ್ರಗಳು ಹೋಗಿದೆ. ಹಾಗೆ ಯಾವ ರೀತಿ ಅವರನ್ನು ಎಲ್ಲ ಕರೆದುಕೊಂಡು ಹೋಗುವುದು, ಯಾವ ರೀತಿಯ ಅಲ್ಲಿ ಸೆಕ್ಯೂರಿಟಿ ಅರೇಂಜ್ಮೆಂಟ್, ಅದಕ್ಕೆಲ್ಲ ತುಂಬಾ ಪ್ರಯಾರಿಟಿ ಕೊಟ್ಟು ಎಲ್ಲರನ್ನು ಒಂದೇ ಬಸ್ಸಿನಲ್ಲಿ ಎಲ್ಲ ಕರೆದು ಎಲ್ಲ ವ್ಯವಸ್ಥೆಗಳು ಆಗುತ್ತಾ ಉಂಟು. ಹಾಗೆ ನಾವು ಇಲ್ಲಿ ಭಾರತೀಯ ಸಾಂಸ್ಕೃತಿಕ ಕೇಂದ್ರಕ್ಕೆ ನಾವು ತುಂಬಾ ಎಷ್ಟು ಧನ್ಯವಾದ ಹೇಳಿದ್ರು ಇಂಡಿಯನ್ ಎಂಬೆಸಿ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕಾಗ್ತದೆ. ಯಾಕೆಂದ್ರೆ ಇದೊಂದು ಶಾರ್ಟ್ ನೋಟಿಸ್, ಅಬುಧಾಬಿಗೆ ಪ್ರಧಾನಿಯವರು ಬರುವುದು ಎಲ್ಲ ಎಲ್ರಿಗೂ ನಮಗೆ ಗೊತ್ತಾರೆ. ಕತಾರ್ಗೆ ಕೂಡ ಇವತ್ತೇ ಬರ್ತಾರೆ ಎಂಬುದು ಬಹಳ ನಿನ್ನೆ ಮೊನ್ನೆಯಷ್ಟೇ ನಮಗೆಲ್ಲ ಗೊತ್ತಾಯ್ತು. ಅದು ಅದರಿಂದಾಗಿ ಎಲ್ಲ ಭಾರತೀಯರು ಬಹಳ ಒಂದು ಸಂತೋಷದಲ್ಲಿದ್ದಾರೆ. ಈಗ ಅಲ್ಲಿ ಯಾವ ರೀತಿಯಾಗಿ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಿರ್ಬೋದು ಭಾರತದ ಬಗ್ಗೆ ಯಾವ ರೀತಿಯ ಅಭಿಪ್ರಾಯ ಇದೆ ಅಲ್ಲಿನ ಜನರಲ್ಲಿ? ಇಲ್ಲಿ ನಾವು ಇಲ್ಲಿಯ ಅಮೀರ್ ಆಗ್ಲಿ ಇಲ್ಲಿಯ ಎಲ್ಲ ಅರಬ್ಸ್ ಎಲ್ಲಿ ಅವರು ಇಲ್ಲಿ ನಮಗೆ ಗೆಸ್ಟ್ ಆಗಿ ಬರುವಾಗ ಎಲ್ಲ ಕಾರ್ಯಕ್ರಮದಲ್ಲಿ ಅವರು ಹೇಳುದು ಒಂದೇ, ಭಾರತೀಯರು ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವರ ಈ ಕತಾರಿನ ಡೆವಲಪ್ಮೆಂಟ್ಗೆ ಭಾರತೀಯರ ಕೊಡುಗೆ ಬಹಳ ವಿಶೇಷ ಅದ್ಭುತ. ಭಾರತೀಯರ ಮಟ್ಟ ವಿಷಯದಲ್ಲಿ ಅವರ ಕೊಡುಗೆ ವಿಷಯದಲ್ಲಿ ತುಂಬಾ ಹೆಮ್ಮೆಯಲ್ಲಿದ್ದಾರೆ ಇಲ್ಲಿಯ ಕತಾರ್ನ ಎಲ್ಲ ಅಮೀರ್ ಇರ್ಬೋದು, ಕತಾರ್ನ ರಾಜಕೀಯ ವ್ಯಕ್ತಿಗಳು ಎಲ್ಲ ಬಹಳ ಒಂದು ಸಂತೋಷವನ್ನು ನಿರಂತರ ವ್ಯಕ್ತಪಡಿಸ್ತಾ ಇದ್ದಾರೆ. ತುಂಬಾ ಎಕ್ಸೈಟೆಡ್ ಇದ್ದ ಹಾಗೆ ಕಾಣಿಸ್ತಾ ಇದೆ ನಮ್ಗೆ, ಆ ರೀತಿಯ ಖುಷಿ ನಿಮ್ಮಲ್ಲಿ ಕಾಣಿಸ್ತಾ ಇದೆ ಅಂತ. ಬಹಳ ಖುಷಿ, ಬಹಳ ಖುಷಿ. ಸಾಯಂಕಾಲಕ್ಕೆ ನಾವು ಬಹಳ ಕಾತುರದಿಂದ ಕಾಯ್ತಾ ಇದ್ದೇವೆ. ಇಂಡಿಯನ್ ಕಲ್ಚರಲ್ ಸೆಂಟರ್ ಇಂದ 5 ಕಾಲಿಗೆ ಎಲ್ಲರನ್ನು ಬಸ್ ಅಲ್ಲಿ ಕರೆದುಕೊಂಡು ಎಲ್ಲ ವ್ಯವಸ್ಥೆ ಭಾರತೀಯ ಸಾಂಸ್ಕೃತಿಕ ಕೇಂದ್ರದ ಅಧ್ಯಕ್ಷರಾದ ಶ್ರೀಯುತ ಮಣಿಕಂಠನ್ ಅವರು ಎಂಬೆಸಿ ಅವರ ಸಲಹೆ ಮೇರೆಗೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ನಾವು ಧನ್ಯವಾದವನ್ನು ಹೇಳ್ತಾ ಇದ್ದೇವೆ. ಓಕೆ, ದೇವಸ್ಥಾನದ ಬಗ್ಗೆ ಹೇಳೋದಾದ್ರೆ ಒಂದು ನೈಜ ವಾಸ್ತುಶಿಲ್ಪದ ಅದ್ಭುತ ಅಂತಾನೆ ಇದನ್ನ ಈಗಾಗಲೇ ಬಣ್ಣಿಸಲಾಗ್ತಾ ಇದೆ. ದೇವಸ್ಥಾನದ ಬಗ್ಗೆ ಏನ್ ಹೇಳೋದಕ್ಕೆ ಬಯಸ್ತೀರಿ? ಇದೊಂದು ಡ್ರೀಮ್ ಆಗಿತ್ತ ಹೇಗೆ ಅಂತ? ಅಬುಧಾಬಿಯಲ್ಲಿ ನಮಗಂತೂ ಅಲ್ಲಿ ಅಬುಧಾಬಿಗೆ ನಾವು ಹೋಗ್ಲಿಲ್ಲ, ಬರೇ ಫೋಟೋದಲ್ಲಿ ವಿಡಿಯೋದಲ್ಲಿ ಎಲ್ಲ ಟಿವಿಯಲ್ಲಿ ನೋಡಿದ್ದು. ಬಹಳ ಒಂದು ಸುಂದರವಾದ ದೇವಸ್ಥಾನ, ಅದರಲ್ಲಿ ಕೂಡ ಎಲ್ಲ ಅರಬ್ ಕಲ್ಚರ್ಸ್ ಕೂಡ ಎಲ್ಲ ದೇವಸ್ಥಾನದ ಒಳಗಡೆ ಎಲ್ಲ ಮಾಡಿದ್ದಾರೆ. ಅದು ಖಂಡಿತ ಇಲ್ಲಿ ಅರಬ್ಸ್ ಕೂಡ ಬಹಳ ಸಂತೋಷವನ್ನು ತರಬಹುದು ಅಂತ ನಾವು ಭಾವಿಸ್ತಾ ಇದ್ದೇವೆ. ಓಕೆ, ಮೋದಿ ಅವರ ಅದೇ ಕೂಡ ಎಲ್ಲಿ ಕೂಡ ಹೋದ್ರೆ ಕೂಡ ಪರಸ್ಪರ ಪರಿಚಯ, ಪರಸ್ಪರ ಸ್ನೇಹ, ಪರಸ್ಪರ ಆ ಒಂದು ಸಂದೇಶವನ್ನು ಬೀರುತ್ತಾ ಹೋಗ್ತಾ ಇದ್ದಾರೆ. ಸೊ ಇಟ್ ಈಸ್ ಡೆಫಿನೆಟ್ಲಿ ವಾಟ್ ಎವರ್ ಇಸ್ ಹ್ಯಾಪನಿಂಗ್ ಇಟ್ ಇಸ್ ಫಾರ್ ದ ಬೆನಿಫಿಟ್ ಆಫ್ ಬೋತ್ ದ ಕಂಟ್ರೀಸ್. ಸೊ ವಿ ಆರ್ ಲುಕಿಂಗ್ ಫಾರ್ವರ್ಡ್ ಫಾರ್ ದ ಬಾಂಡ್ ಬಿಟ್ವೀನ್ ಕತಾರ್ ಅಂಡ್ ಇಂಡಿಯಾ ಟು ಫರ್ದರ್ ಸ್ಟ್ರೆಂಥನ್ ಅಂಡ್ ಫರ್ದರ್ ಇಂಪ್ರೂವ್. ಎಸ್, ಆ ಬಾಂಧವ್ಯ ವೃದ್ಧಿ ಆಗ್ಲಿ, ನೀವೆಲ್ಲರೂ ಕೂಡ ಖುಷಿಯಾಗಿದ್ರೆ ಆ ಖುಷಿ ಹಾಗೆ ಇರ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ರವೀಶ್ ಶೆಟ್ಟಿ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಇನ್ನು ಕನ್ನಡ ಸಂಘ, ಕತಾರ್ನಲ್ಲಿರುವಂತಹ ಕನ್ನಡ ಸಂಘದ ಅಧ್ಯಕ್ಷರಾಗಿರುವಂತಹ ಮಹೇಶ್ ಅವರು ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ, ಅವರನ್ನ ಮಾತನಾಡಿಸೋಣ. ಮಹೇಶ್ ಅವರೇ, ಹೇಗಿದ್ದೀರಿ? ಏನ್ ಅನ್ನಿಸ್ತಾ ಇದೆ ಈ ದಿನ? ತುಂಬಾ ಚೆನ್ನಾಗಿದೆ, ಚೆನ್ನಾಗಿದ್ದೀವಿ ನಾವೆಲ್ಲ ಇಲ್ಲಿ. ಇಲ್ಲಿ ನಮ್ಮ ಕತಾರ್ ದೇಶದಲ್ಲಿ ತುಂಬಾ ಎಲ್ಲ ಅನುಕೂಲಗಳಿಂದ ಎಲ್ಲ ಮಾಡ್ಕೊಂಡಿದ್ದಾರೆ. ಈ ನಮ್ಮ ಮೋದಿಜಿ ಅವರ ಪ್ರಚಾರದಿಂದ ಇನ್ನೂ ಈ ರಿಲೇಷನ್ ಸಂಬಂಧ ತುಂಬಾ ಸ್ಟ್ರಾಂಗ್ ಆಗ್ತದೆ ಅಂತ ಎಲ್ಲರೂ ಬಯಸಿದ್ರು. ಮುಂಚೆ 2016 ಬಂದಿದ್ರು, ಅವತ್ತು ಕೂಡ ನಮಗೆ ಅವ್ರನ್ನ ಮೀಟ್ ಮಾಡುವಂತ ಅವಕಾಶ ಇತ್ತು. ಸೊ ಅವ್ರನ್ನೆಲ್ಲ ಮೀಟ್ ಮಾಡಿ ತುಂಬಾ ಸಂತೋಷದ ವಿಷಯ. ಈಗ 2024 ಇಸ್ವಿಯಲ್ಲಿ ಕೂಡ ಮತ್ತೆ ಬರ್ತಾ ಇದ್ದಾರೆ. ಇದೊಂದು ಹಿಸ್ಟಾರಿಕ್ ಮೂಮೆಂಟ್ ನಮ್ಗೆಲ್ಲ ಇಲ್ಲಿರೋರಿಗೆ. ಇಲ್ಲಿ ಸುಮಾರು ಒಂದು 8 ಲಕ್ಷ ಜನ ಇದೀವಿ ಕನ್ನಡದವರಿಗೆ. ಸೊ ಕನ್ನಡದವ್ರು ಅಂದ್ರೆ ಭಾರತೀಯರು, ಅವ್ರ 8 ಲಕ್ಷ ಜನ ಇದೀವಿ. ಸೊ ಹಾಗಾಗಿ ನಮ್ಗೆ ಅವರು ನಮ್ಮ ದೇಶದ ಪ್ರಧಾನಿ 2ನೇ ಸಾರಿ ಈ ಕೆಲವು ವರ್ಷಗಳಲ್ಲಿ ಬರ್ತಾ ಇರೋದು ಒಂದು ಒಳ್ಳೆ ವಿಷಯ ನಮ್ಗೆಲ್ಲ. ಎಸ್, ಈಗಾಗಲೇ ಅನೇಕ ಮೋದಿ ಭೇಟಿ ಮಾಡೋದಕ್ಕೆ ನೀವೆಲ್ಲರೂ ಕೂಡ ಹೊರಟಿದ್ದೀರಿ, ಯಾಕಂದ್ರೆ ಒಂದಷ್ಟು ಆಲ್ರೆಡಿ ತಯಾರಿಗಳು ಕೂಡ ಆಗಿದೆ ಅಂತ. ಏನೆಲ್ಲ ತಯಾರಿ ಮಾಡ್ಕೊಂಡಿದ್ದೀರಿ? ಎಷ್ಟು ಜನರೆಲ್ಲ ಹೋಗ್ತಾ ಇದ್ದೀರಿ? ಎಷ್ಟು ಜನರಿಗೆ ಅವಕಾಶ ಇದೆ ಅಲ್ಲಿ ಅವರನ್ನ ಮೀಟ್ ಮಾಡೋದಕ್ಕೆ, ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ? ಆಕ್ಚುಲಿ ಇದೊಂದು ತುಂಬಾ
ಒಂದು ಶಾರ್ಟ್ ನೋಟಿಸ್ ಅಲ್ಲಿ ಗ್ಯಾರಂಟಿ ಆಗಿರೋದು ಈಗ ನಮ್ಗೆಲ್ಲ ಬರೀ ಕೇವಲ ಒಂದು ಎರಡ್ ಮೂರು ದಿನಗಳಿಂದ ಈಚೆಗಷ್ಟೇ ಗೊತ್ತಾಗಿರೋದು. ಆಗ್ಲೇ ಲಾಜಿಸ್ಟಿಕ್ಸ್ ರೀಸನ್ಸ್ ಅದರಿಂದ ತುಂಬಾ ಲಿಮಿಟೆಡ್ ಮೆಂಬರ್ಸ್ ನ ಬರೀ ವೆಲ್ಕಮ್ ಮಾಡ್ಲಿಕ್ಕೆ ಅರೇಂಜ್ಮೆಂಟ್ ಮಾಡ್ತಾ ಇದಾರೆ ಅಲ್ಲಿ ನಂಬಿದ್ದಾರೆ. ಈಗ ಅಬುಧಾಬಿ ಹಾಗೆ ಒಂದೊಂದು ಸ್ಟೇಡಿಯಂ ಅಲ್ಲಿ ತರ ಏನು ಮೀಟಿಂಗ್ ಇರೋದಿಲ್ಲ ಅನ್ಕೋತೀನಿ. ಯಾಕಂದ್ರೆ ಇಷ್ಟೊತ್ತಿಗೆ ಆಗ್ಲೇ ಅವರು ಬರೀ ಶಾರ್ಟ್ ಪೀರಿಯಡ್ ಬಂದು ಹೋಗ್ತಾ ಇರೋದ್ರಿಂದ ದೊಡ್ಡ ಮೀಟಿಂಗ್ ತರ ಏನು ನಮ್ಮ ಕಮ್ಯುನಿಟಿ ಮೀಟಿಂಗ್ ಏನು ಇರೋದಿಲ್ಲ. ಅವರು ಅವ್ರ ನಮ್ಮ ಪ್ರಧಾನಿ ಬರ್ತಾ ಇರೋದ್ರಿಂದ ಅವ್ರನ್ನ ವೆಲ್ಕಮ್ ಮಾಡ್ಲಿಕ್ಕೆ ಕೆಲವು ಮೆಂಬರ್ಸ್ ಕಮ್ಯುನಿಟಿ ಮೆಂಬರ್ಸ್ ಆಲ್ ಇಂಡಿಯಾ ಇಂದ ಎಂಬಿಸಿ ಅವ್ರು ಟ್ವೀಟ್ ಮಾಡಿ ಅವ್ರನ್ನ ಇನ್ವೈಟ್ ಮಾಡ್ತೀವಿ. ಸೊ ಅದಲ್ಲೆಲ್ಲ ಕೆಲವೆಲ್ಲ ಪ್ರಮುಖರು ಅಸೋಸಿಯೇಷನ್ ಪ್ರೆಸಿಡೆಂಟ್ ಗಳು ಕೆಲವು ಪ್ರಮುಖರು ಅವರೆಲ್ಲ ಮೀಟ್ ಮಾಡೋ ಒಂದು ನೋಡೋ ಒಂದು ಅವಕಾಶ. ನಮ್ಗೆ 2015 ಬಂದಾಗ ನಮ್ಗೆ ಅವ್ರನ್ನ ಪರ್ಸನಲ್ ಆಗಿ ಮೀಟ್ ಮಾಡುವಂತ ಅವಕಾಶನೂ ಇತ್ತು. ಸೊ ಅದೊಂದು ನೆನೆಸ್ಕೊಂಡು ಸಂತೋಷ. ಓಕೆ, ನಾನು ರವೀಶ್ ಅವ್ರಿಗೂ ಕೇಳ್ತಾ ಇದ್ದೆ, ಯಾವ ರೀತಿಯಾದಂತಹ ಒಂದು ಭಾರತ ಆಗಿರ್ಬೋದು ಅಥವಾ ಭಾರತದ ಜನ ಆಗಿರ್ಬೋದು ಅದರ ಜೊತೆಗೆ ಪ್ರಧಾನಿಗಳ ಬಗ್ಗೆ ಅಲ್ಲಿನ ಜನ ಏನು ಅನ್ಕೊಂಡಿದ್ದಾರೆ ಅನ್ನೋದನ್ನ ಕೇಳ್ತಾ ಇದ್ದೆ. ಏನ್ ಹೇಳೋದಕ್ಕೆ ಬಯಸ್ತೀರಿ? ಪ್ರಧಾನಿಗಳಂದ್ರೆ ಅವರು ಮಾಡತಕ್ಕಂತ ಒಂದು ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ಆಗ್ಬೋದು, ಅವರು ಪ್ರಧಾನಿ ಆದಾಗಿಂದನೇ ಪ್ರತಿಯೊಂದು ರಾಷ್ಟ್ರದ ಜನರು ಅವರು ಒಳ್ಳೆ ಲೀಡರ್ ಅಂತ ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ಬರೀ ಇಲ್ಲಿನ ಜನ ಒಬ್ಬರೇ ಅಲ್ಲ, ಬೇರೆ ರಾಷ್ಟ್ರದ ಜನರು ನಮ್ಮ ಪಕ್ಕದ ರಾಷ್ಟ್ರದ ಜನರು ಯಾರೇ ಆದ್ರು ಅವರು ಕೂಡ ಒಂದು ಹೆಮ್ಮೆಯಿಂದ ಹೇಳ್ತಾರೆ, ಇಲ್ಲಪ್ಪ ನಿಮ್ಮ ಪ್ರಧಾನಿಯವರು ಅಂತಾರಾಷ್ಟ್ರ ಮಟ್ಟದಲ್ಲಿ ತುಂಬಾ ಚೆನ್ನಾಗಿ ನಮ್ಮ ದೇಶನ ಬೆಳೆಸ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಾರೆ. ಇವತ್ತು ಕೆಲವೊಂದು ಅರ್ಧ ಗಂಟೆ ಮುಂಚೆನೂ ಕೆಲವರು ಯಾರು ನಮ್ಮ ಅಕ್ಕಪಕ್ಕ ರಾಷ್ಟ್ರದವರು ಸಿಕ್ಕಿದ್ರು ನನಗೆ, ಅವರೇ ಹೇಳ್ತಾರೆ ಇಲ್ಲಪ್ಪ ನಿಮ್ ಪ್ರಧಾನಿ ಬರ್ತಾ ಇದಾರೆ ನೀವು ಹೋಗೋದಿಲ್ಲ ಮಾಡ್ಲಿಕ್ಕೆ, ಖುಷಿ ವಿಷಯ ನಿಮ್ ಪ್ರಧಾನಿ ನೋಡೋದ್ರಿಂದ ನಮಗ್ ಖುಷಿ ಆಗುತ್ತೆ ಅಂತ ಹೇಳ್ತಾರೆ. ಅದೊಂದು ಹೆಮ್ಮೆಯ ವಿಷಯ ನಮಗೆ. ಅವು ನಮ್ಮ ದೇಶದಿಂದ ಬಂದು ಅವು ಕತಾರ್ ದೇಶದಲ್ಲಿ ಇದ್ದು ನಮ್ಮ ಬೇರೆ ರಾಷ್ಟ್ರದವರು ನಮ್ಮ ಪ್ರಧಾನಿ ಬಗ್ಗೆ ಫಾಲೋ ಮಾಡ್ತಾರೆ ಮತ್ತೆ ಅವ್ರ ನಮ್ಮ ಬಗ್ಗೆ ನಮಗೆ ಒಂದು ಪ್ರೌಡ್ ಫೀಲಿಂಗ್. ನಿಜ, ಥ್ಯಾಂಕ್ ಯು ಸೋ ಮಚ್ ಮಹೇಶ್ ಶೆಟ್ಟಿ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಈಗಾಗಲೇ ಅಬುಧಾಬಿಯಲ್ಲೇ ಇವತ್ತು ಈ ದೇವಸ್ಥಾನ ಲೋಕಾರ್ಪಣೆಯಾಗಲಿದೆ, ಉದ್ಘಾಟನೆಯನ್ನು ಮಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು. ಅದಕ್ಕೆ ಎಲ್ಲ ರೀತಿಯ ತಯಾರಿ ಕೂಡ ಅಲ್ಲಿ ನಡೆದಿದೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.